ಸ್ನೇಹಿತರೆ, ಈ ಬಾರಿ IPL 2025 RCB ತಂಡಕ್ಕೆ ಈ ಮೂರು ಆಟಗಾರರು ಎಂಟ್ರಿ ಕೊಟ್ಟರೆ RCB ಕಪ್ ಗೆಲ್ಲೋದು ಗ್ಯಾರಂಟಿ. ಹಾಗಾದರೆ ಈ ಬಾರಿ IPL 2025 RCB ತಂಡಕ್ಕೆ ಯಾವ ಆಟಗಾರರು ಎಂಟ್ರಿ ಕೊಡ್ತಾರೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಇನ್ನು ಈ ಬಾರಿ ಡಿಸೆಂಬರ್ನಲ್ಲಿ ನಡೆಯುವ IPL ಹರಾಜಿನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಆರಂಭಿಕ ಆಟಗಾರನಾದ ಬ್ಯಾಟ್ಸ್ಮ್ಯಾನ್ ಟ್ರಾವಿಸ್ ಹೆಡ್ ಮೇಲೆ RCB ಕಣ್ಣಿಟ್ಟಿದೆ ಅನ್ನೋದು ಲೇಟೆಸ್ಟ್ ಸುದ್ದಿ. ಒಂದು ವೇಳೆ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಟ್ರಾವಿಸ್ ಹೆಡ್ಡನ್ನು ಕೈಬಿಟ್ಟರೆ RCB ಖರೀದಿಸೋದಂತೂ ಪಕ್ಕಾ ಆಗಿದೆ. ಅಷ್ಟೇ ಅಲ್ಲ, ಮಿಚೆಲ್ ಸ್ಟ್ರಾಕ್ ಒಬ್ಬ ಅತ್ಯುತ್ತಮ ಬೌಲರ್, KKR ಕೇವಲ ಒಬ್ಬ ವಿದೇಶಿ ಆಟಗಾರರನ್ನು ಉಳಿಸಿಕೊಳ್ಳುವುದರಿಂದ ಸ್ಟ್ರಾಕ್ ಅವರನ್ನು ಕೈಬಿಡಬಹುದು. ಇಂತಹ ಪರಿಸ್ಥಿತಿಯಲ್ಲಿ RCBಗೆ ಇದು ಒಳ್ಳೆಯ ಅವಕಾಶ. ಸ್ಟ್ರಾಕ್ ಅವರನ್ನು KKR ತಂಡ ಕೈಬಿಟ್ಟರೆ RCB ತಂಡ ಇವರನ್ನು ಖರೀದಿಸುವುದು ಪಕ್ಕಾ ಆಗಿದೆ. ಇನ್ನು ಈ ಇಬ್ಬರ ಜೊತೆಗೆ ಪಿ ಸಾಲ್ಟ್ ಒಬ್ಬರು ಅದ್ಭುತ ಸ್ಫೋಟಕ ಬ್ಯಾಟ್ಸ್ಮನ್. ಇನ್ನು RCB ಡುಪ್ಲೆಸಿ ಅವರನ್ನು ಕೈಬಿಟ್ಟರೆ ಅವರ ಸ್ಥಾನದಲ್ಲಿ ಪಿ ಸಾಲ್ಟ್ ಸ್ಫೋಟಕ ಓಪನಿಂಗ್ ನೀಡಬಹುದು. ಖಂಡಿತವಾಗಿಯೂ ಈ ಮೂರು ಸ್ಟಾರ್ ಆಟಗಾರರು RCB ತಂಡಕ್ಕೆ ಎಂಟ್ರಿ ಕೊಟ್ಟರೆ ಈ ಬಾರಿ ಕಪ್ ನಮ್ಮದೇ ಎನ್ನುವ ವಿಶ್ವಾಸದಲ್ಲಿ RCB ಮ್ಯಾನೇಜ್ಮೆಂಟ್ ತಂಡವೂ ಇದೆ. ಸ್ನೇಹಿತರೆ, ಇನ್ನು ಈ ಮೂವರು ಆಟಗಾರರನ್ನು RCB ಖರೀದಿಸುವ ಅವಕಾಶ ಸಿಗಬಹುದಾ? ಇನ್ನು ಈ ಬಾರಿ ಡಿಸೆಂಬರ್ನಲ್ಲಿ ನಡೆಯುವ IPL ಹರಾಜಿನಲ್ಲಿ RCB ತಂಡಕ್ಕೆ ಯಾವ ಆಟಗಾರರನ್ನು ಖರೀದಿಸಿದರೆ ಉತ್ತಮ ಎಂಬುದನ್ನು ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ.